ಬೆಳಗಾವಿಯಲ್ಲಿ ಏನು ಚುನಾವಣೆಯ ಕಾವಣ ತಾವೆಲ್ಲರೂ ಕೂಡ ನೋಡಿದ್ರೆ ಎಷ್ಟು ಜೋರಾಗಿ ಬಿರುಸಿನ ಪ್ರಚಾರಗಳು ನಡೀತಾ ಇದ್ವು ಅಂತ ಈಗ ಆ ಒಂದು ಸಮರ ಅಂತಿಮ ಗಂಟಕ್ಕೆ ಬಂದು ನಿಂತಿದೆ ಇವತ್ತು ಮತದಾನ ನಡೀತಾ ಇದೆ ಈಗ ಬಿಜೆಪಿ ಅಭ್ಯರ್ಥಿ ಆದಂತಹ ಸುರೇಶ್ ಅಂಗಡಿ ಅವರ ಪತ್ನಿ ಮಂಗ್ಲಾಂಗಡಿ ಅವರು ಕೂಡ ಹೋಗಿ ಮತವನ್ನ ಚಲಾಯಿಸಿ ಬಂದ್ರು ಅವ್ರನ್ನ ಮಾತನಾಡಿಸೋಣ ಯಾವ ರೀತಿಯ ಒಂದು ಮತದಾನ ಪ್ರಕ್ರಿಯೆ ನಡೀತಿದೆ ಅನ್ನೋದ್ರ ಕುರಿತು ಅವರನ್ನ ಕೇಳೋಣ ಮೇಡಮ್ ನಮಸ್ತೆ ಈಗ ಹೋಗಿ ತಾವು ಮತವನ್ನ ಚಲಾಯಿಸಿ ಬಂದ್ರೆ ಹೇಗನ್ಸ್ತಾ ಇದೆ ಈಗ ಅನಿವಾರ್ಯವಾಗಿ ಕೋವಿಡ್ ಇದರಲ್ಲಿ ಆಯಿತು ಸರ್ ಅನುಪಮ ಸ್ಥಿತಿಯಲ್ಲಿ ಆಯಿತು ಬಹಳ ಒಂಥರ ದುಃಖ ಆಗ್ತಿದೆ ಇತ್ತ ನನಗೆ ಅನಿವಾರ್ಯವಾಗಿ ನಾನು ಹೋಗಿ ಮತ ಚಲಾಯಿಸಿ ಬಂದಿದ್ದೇನೆ ಮತದಾನ ಚೆನ್ನಾಗಿ ನಡೀತಿದೆ ಮೇಡಮ್ ಪ್ರತಿ ಬಾರಿ ಸರ್ ಜೊತೆ ಹೋಗ್ತಾ ಇದ್ರಿ ಈಗ ಕುಟುಂಬ ಮಕ್ಕಳನ್ನ ಕರ್ಕೊಂಡು ತಾವು ಅಷ್ಟೇ ಹೋಗಿದ್ರಿ ಅವರನ್ನು ಎಷ್ಟು ಮಿಸ್ ಮಾಡಿಕೊಂಡ್ರಿ ಅಲ್ಲಿ ತುಂಬ ಮಿಸ್ ಮಾಡಿಕೊಂಡೆ ಆ ಸರ್ ಬಹಳ ಖುಷಿಯಿಂದ ನಾವು ಬೆಳಿಗ್ಗೆ ಬೇಗನೆ ಹೋಗ್ತಿದ್ವಿ ಸರ್ ಇದ್ದಾಗ ಇವಾಗೂ ನಾವು ಬೇಗ ಹೋಗಿ ಮತ ಚಲಾಯಿಸಿದಿವಿ ಅವರಿದ್ರೆ ಇನ್ನೂ ಖುಷಿಯಾಗಿ ಇರ್ತಿತ್ತು ಬಹಳ ಮಿಸ್ ಮಾಡ್ಕೊಂಡೆ ಮೇಡಮ್ ಇನ್ನೊಂದು ವಿಶೇಷ ಅಂದ್ರೆ ಪ್ರತಿ ಬಾರಿ ಹೋಗಿ ಸರ್ ಓಟ್ ಮಾಡ್ತಾ ಇದ್ರಿ ಈ ಬಾರಿ ತಾವೇ ಅಭ್ಯರ್ಥಿ ಆಗಿರೋದ್ರಿಂದ ತಮಗೆ ಮಾಡ್ಕೊಂಡ್ರೆ ಯಾವ ರೀತಿ ಒಂದು ಡಿಫ್ರೆಂಟ್ ಫೀಲ್ ಇತ್ತು ಅಂದ್ರೆ ಕಳೆದ ವರ್ಷಕ್ಕೆ ಕಳೆದ ಚುನಾವಣೆಗೆ ಹೋಲಿಸಿದ್ರೆ ಈ ಚುನಾವಣೆಗೂ ಕಳೆದ ಚುನಾವಣೆಗೂ ಯಾವ ರೀತಿ ಒಂದು ವ್ಯತ್ಯಾಸ ಇತ್ತು ಅದೇ ಇವ್ರು ಕಳ್ಕೊಂಡು ದುಃಖ ಆಯಿತು ಆದರೆ ಅನಿವಾರ್ಯ ಆಗಿ ನಾವು ನಮ್ಮ ಕೇಂದ್ರದವರಾಯಿತು ರಾಜ್ಯದವರಾಯಿತು ನಮ್ಮ ಕೊಡು ಕುಟುಂಬ ಮೇಲೆ ವಿಶ್ವಾಸವಿಟ್ಟು ಅಭಿವೃದ್ಧಿ ಸರ್ ಮಾಡಿದ ಅಭಿವೃದ್ಧಿ ಕೆಲಸದಿಂದ ನಮ್ಮ ಕುಟುಂಬ ಮೇಲೆ ವಿಶ್ವಾಸವಿಟ್ಟು ಅವರ ಕನಸುಗಳನ್ನು ಇನ್ನೂ ಪೂರ್ತಿ ಮಾಡಲಿಕ್ಕೆ ಟಿಕೆಟ್ ಕೊಟ್ಟಿದ್ದಾರೆ ಹೀಗಾಗಿ ನಾವು ಹೋಗಿ ಮತ ಚಲಾಯಿಸ್ತೀವಿ ಸರ್ ಅನುಪಮ ಸ್ಥಿತಿಯಲ್ಲಿ ಮತ ಚಲಾಯಿಸಬೇಕಾಯಿತು ಅನಿವಾರ್ಯವಾಗಿ ಚಲಾಯಿಸ್ತೀವಿ ಇನ್ನೊಂದ್ರೆ ಸರ್ ಗೆ ನೀವು ಬೆನ್ನೆಲು ಬಾಗಿದ್ರಿ ಈಗ ನಿಮ್ಗೆ ನಿಮ್ಮ ಮಕ್ಕಳ ಸ್ಫೂರ್ತಿ ಹಾಗೂ ಶ್ರದ್ಧಾ ನಿಂತಿದ್ದಾರೆ ಏನ್ ಹೇಳ್ತೀರಾ ಈ ಕುರಿತು ಅವರು ಇಬ್ರು ಚೆನ್ನಾಗಿ ಈಗ ಹದಿನೈದು ದಿವಸದಿಂದ ತುಂಬಾ ಎಲ್ಲ ಕಡೆ ಓಡಾಡಿದ್ರು ಸರ್ ಇದ್ದಾಗ ಅವ್ರ ತಂದೆಗೆ ಹೆಂಗ ಅವರು ಹೆಲ್ಪ್ ಮಾಡ್ತಿದ್ರು ಹಾಗೆ ನನ್ನ ತಾಯಿಗೂ ಹೆಲ್ಪ್ ಮಾಡ್ತೇವೆ ಅಂತ ಅವ್ರಿಬ್ರು ಚೆನ್ನಾಗಿ ಎಲ್ಲ ಕಡೆನೂ ಓಡಾಡಿ ಪ್ರಚಾರ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಈಗ ಕೋವಿಡ್ ನಿಂದಾಗಿ ಮತದಾನ ಕೂಡ ಸ್ಲೋ ಆಗ್ತಾ ಇದೆ ಕಳೆದ ಬಾರಿಗೆ ಹೋಲಿಸಿದ್ರೆ ಅಷ್ಟೊಂದು ಜನಸಂಖ್ಯೆಯಲ್ಲಿ ಜನ ಬಂದು ಮತದಾನ ಮಾಡ್ತಾ ಇಲ್ಲ ಏನ್ ಹೇಳ್ತೀರಾ ಜನರಿಗೆ ಮತದಾರ ಎಲ್ಲರೂ ಹೆದರೋ ಕಾರಣ ಇಲ್ಲ ಸೇಫ್ಟಿ ಆಗಿ ಬಂದು ಗವರ್ಮೆಂಟ್ನು ತುಂಬಾ ಎಲ್ಲ ಪ್ರಿಕಾಷನ್ ತಗೊಂಡಿದೆ ಸೇಫ್ಟಿ ಆಗಿ ಬಂದು ಹೆಚ್ಚಿನ ಮತದಾನ ಅಂತ ಮತದಾರರಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ ಮೇಡಮ್ ಇನ್ನೊಂದಂತಂದ್ರೆ ಈಗ ಚುನಾವಣೆಯನ್ನ ಹೊರತುಪಡಿಸಿ ನಿಜ ಜೀವನದಲ್ಲಿ ಸರ್ನ ಎಷ್ಟು ಮಿಸ್ ಮಾಡ್ಕೊತೀರಾ ಅವರು ತುಂಬ ಆ್ಯಕ್ಟಿವ್ ಇದ್ರು ಯಾರ ಜನದ ಮೇಲೆ ಜನರ ಜನರು ಬಂದು ಜನರ ಮೇಲೆ ಭಾಳ ಪ್ರೀತಿ ಇದ್ದರು ಮತ್ತು ಕೆಲ ಇನ್ನೂ ಅನೇಕ ಕೆಲಸಗಳು ಕಂಡಿದ್ರು ಕಂಡಿದ್ದರು ಅವರು ಈಗಾಗಲೇ ತುಂಬ ಮಾಡಿದ್ದಾರೆ ರೈಲ್ವೇದಾಯಿತು ಫ್ಲೈಟ್ ಆಯಿತು ಪಾಸ್ಪೋರ್ಟ್ ಆಫೀಸ್ ಆಯಿತು ರಿಂಗ್ ರೋಡ್ ಮಾಡ್ಬೇಕಂತ ಮಂಜೂರಾತಿ ಮಾಡಿದ್ರು ಸ್ಮಾರ್ಟ್ ಸಿಟಿ ಯೋಜನೆ ತೊಗೊಂಡ್ಬಂದಿದ್ರು ಈಗ ಅವರು ಬಹಳ ಇಂಟ್ರೆಸ್ಟ್ಲೇ ಎಲ್ಲ ಕೆಲಸ ವರ್ಕ್ ಮಾಡಿದರು ಅದೇ ಅವ್ರ ಕನಸುಗಳು ಇನ್ನೂ ಏನು ಉಳಿದಿದ್ದಾವ ಕನಸು ಪೂರ್ತಿ ಮಾಡಕ್ಕೆ ಕೇಂದ್ರದವರು ನನಗೆ ಟಿಕೆಟ್ ಕೊಟ್ಟಿದ್ದಾರೆ ಆ ರೀಶಿ ಬಂದ ಅವ್ರ ಕನಸುಗಳನ್ನು ಪೂರ್ತಿ ಮಾಡುತ್ತೇನೆ ಈಗ ಮತದಾನ ಕಡಿಮೆ ಆದರೂ ಕೂಡ ಸರ್ ಮಾಡಿರುವಂತ ಕಾರ್ಯಗಳಾಗಿರ್ಬೋದು ಅವ್ರು ಮಾಡಿರೋ ಅಭಿವೃದ್ಧಿಗಳನ್ನ ನೋಡಿ ಜನ ನಿಮ್ಮನ್ನ ಕೈ ಹಿಡಿತಾರೆ ಬಾರಿ ಅಂತ ಅನ್ಸುತ್ತ ಎಲ್ಲ ಕಡೆಯೂ ಕಾರ್ಯಕರ್ತರು ಹೇಳ್ತಾ ಇದ್ದಾರೆ ನೀವು ಧೈರ್ಯ ಗೆಡಬೇಡ್ರಿ ನಾವು ಸರ್ಕಿತ ಹೆಚ್ಚಿನ ಓಟದಿಂದ ಆ ನಿಮ್ಮನ್ನು ನಿಮ್ಮನ್ನ ಅಂತ ಅಂತ ನಾವು ಏನು ಎಂಟು ಕ್ಷೇತ್ರ ಹೋಗಿದ್ದೇವೆ ಎಲ್ಲ ಕಾರ್ಯಕರ್ತರು ತುಂಬಾ ಖುಷಿಯಿಂದ ಹೇಳ್ತಾ ಇದ್ದಾರೆ ನೀವು ಧೈರ್ಯಗೆಡಬೇಡ್ರಿ ಧೈರ್ಯದಿಂದ ಇರ್ರಿ ಅಕ್ಕ ನಿಮ್ಮ ಹೆಚ್ಚಿನ ಮತಗಳಿಂದ ಆರಿಸಿ ಕಳಿಸ್ತೇವೆ ಅಂತ ಹೇಳ್ತಾ ಇದ್ದಾರೆ ಇದು ಯಡಿಯೂರಪ್ಪನವ್ರಿಗೆ ಎರಡನೇ ಬಾರಿ ಕರುಣಾ ಆಗಿದೆ ಈ ಏನ್ ಹೇಳಕ್ ಬಯಸ್ತಾರೆ ಅವರು ಕೂಡ ಬಂದು ಸಾಕಷ್ಟು ಪ್ರಚಾರ ಕಾರ್ಯಗಳಲ್ಲಿ ಬಿಸಿಲಿನಲ್ಲಿ ಜೊತೆ ನಿಂತ್ಕೊಂಡು ಸಾಥ್ ನೀಡಿದ್ರು ಅವ್ರಿಗೆ ಎರಡನೇ ಬಾರಿ ಈಗ ಕರುಣಾ ಬಂದಿದೆ ಏನ್ ಅನಿಸ್ತಾ ಇದೆ ಮೊದಲಿಗೆ ಅವರ ಆರೋಗ್ಯ ಸುಧಾರ್ಸಲಿ ಆರೋಗ್ಯ ಚೇತರಿಸಿಕೊಂಡು ಹೊರಗೆ ಬರಲಿ ಅಂತ ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಅವರು ಅಷ್ಟು ವಯಸ್ಸಾದ್ರು ಸಹಿತ ಇದು ವಯಸ್ಸಿನಲ್ಲಿನು ಬಂದು ನನ್ನ ಜೊತೆ ನಮಗೆ ಸಾತ್ವ ಸಪೋರ್ಟ್ ಮಾಡಿದ್ರು ಅವರು ಆರೋಗ್ಯ ಚೇತರಿಸ್ಕೊಂಡು ಹೊರಗೆ ಬರಲಿ ಅಂತ ದೇವರಲ್ಲಿ ಕಡೆದಾಗಿ ಜನರಿಗೆ ಏನ್ ಹೇಳಕ್ ಬಯಸ್ತಾರೆ ಮೇಡಮ್ ಎಲ್ಲ ಮತದಾರರು ಇವತ್ತು ಬೆಳಿಗ್ಗೆ ಏಳರಿಂದ ಸಾಯಂಕಾಲ ಏಳು ಗಂಟೆವರೆಗೆ ಮತದಾನ ಇರುತ್ತೆ ಕೋವಿಡ್ಗೆ ಹೆದರದೆ ಸೇಫ್ಟಿಯಾಗಿ ಬಂದು ಹೆಚ್ಚಿನ ಮತದಾನ ಮಾಡಬೇಕಂತ ಹಕ್ಕು ಚಲಾಯಿಸಬೇಕಂತ ಎಲ್ಲ ಮತದಾರರಲ್ಲಿ ವಿನಂತಿ ಮಾಡಿಕೊಳ್ಳುತ್ತೆ ಎಸ್ ವೀಕ್ಷಕರೇ ನೋಡಿದ್ರಲ್ಲ ಕೋವಿಡ್ ಗೆ ಏನು ಸುರಕ್ಷತೆ ಕ್ರಮಗಳು ಬೇಕು ಅದನ್ನ ಸರ್ಕಾರ ಈಗಾಗಲೇ ತೆಗೆದುಕೊಂಡಿದೆ ಯಾರೂ ಕೂಡ ಭಯ ಅಗತ್ಯವಿಲ್ಲ ಪ್ರತಿಯೊಬ್ಬರು ಬಂದು ತಮ್ಮ ಹಕ್ಕನ್ನ ಚಲಾಯಿಸಿ ಅಂತ ಮಗ್ನ ಅಂಗಡಿಯವರು ಹೇಳಿದ್ರು ಕ್ಯಾಮರಾ ಪರ್ಸನ್ ಶ್ರೀಕಾಂತ್ ರಾಥೋರ್ ಜೊತೆ ಬಾಗಿಷಿ ಸುನ್ಕಾರ್ ಬಿಗ್ ನ್ಯೂಸ್ ಕನ್ನಡ ಬೆಳಗಾವಿ